ಒಂದು ಊರಿನಲ್ಲಿ ಹರಿ ಸಿಂಗ್ ಎಂಬುವ ರೈತ ಅವನ ಪತ್ನಿ ಜೊತೆ ವಾಸವಾಗಿದ್ದ. ಆ ಊರಿನಲ್ಲಿ ಎಷ್ಟೊಂದು ಆನೆಗಳು ಹಾಗೂ ಹಸುಗಳು ಇದ್ವು. ಅದು ಗದ್ದೆಗಳನ್ನೆಲ್ಲ ಹಾಳು ಮಾಡ್ತಿದ್ವು. ಅದಕ್ಕಾಗಿ ಬೆಳೆನ ಕಾಯ್ದುಕೋಸ್ಕರ ರಾತ್ರಿ ಹೊತ್ತು ಅವನು ಅಲ್ಲೇ ಮಲಗ್ತಿದ್ದ. ರಾಜ ಅಂತೂ ಮನೆಯಲ್ಲಿ ಟಿವಿ ನೋಡ್ತಿರ್ಬೇಕು. ಆಮೇಲೆ ನನ್ಗೆ ಇಲ್ಲಿ ಇದ್ದು ಇದ್ದು ತುಂಬಾನೇ ಬೋರ್ ಆಗ್ತಿದೆ. ನಾಳೆ ಅಂಗಡಿಗೆ ಹೋಗಿ ಒಂದು ರೇಡಿಯೋ ತಗೊಂಡ್ ಬರ್ಬೇಕು. ಮರುದಿನ ಹರಿ ಸಿಂಗ್ ಚಪ್ಪನ್ ಸಿಂಗ್ ಅಂಗಡಿಗೆ ಹೋಗಿ ಸೆಕೆಂಡ್ ಹ್ಯಾಂಡಲ್ ರೇಡಿಯೋನ ಕೊಂಡ್ಕೊಳ್ತಾನೆ. ಆ ರಾತ್ರಿ ಹೊಲ್ದತ್ರ ರೇಡಿಯೋ ತಗೊಂಡ್ ಬರ್ತಾನೆ. ಆಹಾ, ಇವತ್ತಂತೂ ರಾಜ್ಕುಮಾರ್ ಹಾಡನ್ನ ಕೇಳ್ಕೊಂಡೇ ಇರ್ತೀನಿ. ಆಗ ಹರಿ ಸಿಂಗ್ ರೇಡಿಯೋನ ಆನ್ ಮಾಡಿದಾಗ ಅವನಿಗೆ ಏನೋ ಭಯಾನಕ ಶಬ್ದ ಕೇಳಿಸುತ್ತೆ. ಅಯ್ಯೋಯ್ಯೋ, ಇದೇನಾಗ್ತಿದೆ? ಇಷ್ಟೊಂದು ಭಯಾನಕ ಸದ್ದು ಯಾಕೆ ಬರ್ತಿದೆ? ಬಹುಶಃ ಇದು ರೇಡಿಯೋಯಿಂದ ಬರ್ತಿಲ್ಲ ಅನ್ಸುತ್ತೆ. ರೇಡಿಯೋದಲ್ಲಿ ಇವತ್ತು ದೆವ್ವದ ಕಾರ್ಯಕ್ರಮ ಹಾಕಿದಾರನ್ಸುತ್ತೆ. ಸ್ವಲ್ಪ ಹೊತ್ತು ನಂತರ ಹಾಕ್ತೀನಿ, ಅವಾಗ ಒಳ್ಳೆ ಹಾಡು ಬರ್ಬೋದು. ಹರಿ ಸಿಂಗ್ ಒಂದ್ ಗಂಟೆ ಆದ್ಮೇಲೂ ಕೂಡ ಆ ರೇಡಿಯೋನ ಆನ್ ಮಾಡುವಾಗ ಅಲ್ಲಿ ಒಂದು ಹುಡುಗಿ ಮಾತಾಡೋದು ಹಾಗೂ ಕಿರ್ಚೋ ಶಬ್ದ ಕೇಳಿಸುತ್ತೆ. ಆ ರಾತ್ರಿಯ ವಾತಾವರಣದಲ್ಲಿ ಹರಿ ಸಿಂಗ್ ಒಬ್ನೇ ಇದ್ದಿದ್ರಿಂದ ಆ ರೇಡಿಯೋಯಿಂದ ಬರುತ್ತಿದ್ದ ಶಬ್ದವನ್ನು ಕೇಳಿ ತುಂಬಾನೇ ಹೆದರ್ಕೊಂಡ. ನಾಳೆ ಈ ರೇಡಿಯೋನ ವಾಪಸ್ ಕೊಟ್ಟು ಬರ್ತೀನಿ. ಇದ್ರಲ್ಲಿ ಯಾವುದೋ ದೆವ್ವದ ಸಿನಿಮಾದ ಸಿಡಿ ಇರ್ಬೋದು. ಮರುದಿನ ಹರಿ ಸಿಂಗ್ ಆ ಚಪ್ಪನ್ ಸಿಂಗ್ ಅಂಗಡಿಗೆ ಆ ರೇಡಿಯೋನ ವಾಪಸ್ ಕೊಡಕ್ ಹೋಗ್ತಾನೆ. ಅರೆ ಅಣ್ಣ, ಇದು ಯಾವ ತರ ರೇಡಿಯೋ ಕೊಟ್ಟೆ? ಇದರಿಂದ ಯಾವ್ದೋ ಭಯಾನಕ ಶಬ್ದ ಬರ್ತಿದೆ, ಯಾವ್ದೋ ಹುಡುಗಿ ಕಿರ್ಚಾಡ್ತಿರೋ ತರ. ಅಂಗಡಿಯವನು ಆ ರೇಡಿಯೋನ ಆನ್ ಮಾಡಿ ನೋಡ್ತಾನೆ. ಆಗ ರೇಡಿಯೋ ಚೆನ್ನಾಗೇ ಕೆಲಸ ಮಾಡುತ್ತೆ. ಅದರಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಕೇಳಿಸುತ್ತೆ. ರೇಡಿಯೋ ಅಂತೂ ಚೆನ್ನಾಗೇ ಇದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನ ಕಮೆಂಟ್ರಿ ನಡೀತಿದೆ. ನಿನ್ಗೆ ಯಾವ್ದೋ ದೇವ್ವತ್ ಕನ್ಸ್ ಬಿದ್ದಿರ್ಬೇಕು. ನಾನಂತೂ ರೇಡಿಯೋ ವಾಪಸ್ ತಗೋತಾ ಇಲ್ಲ. ಅಂಗಡಿಯವನು ಆ ರೇಡಿಯೋನ ವಾಪಸ್ ತಗೊಳ್ಳೋದಿಲ್ಲ. ಹರಿ ಸಿಂಗ್ ಆ ರೇಡಿಯೋನ ಮನೆಗೆ ತಗೊಂಡು ಹೋಗ್ತಾನೆ. ಹರಿ ಸಿಂಗ್ ನ ರೇಡಿಯೋ ಬೆಳಗೆಲ್ಲ ಚೆನ್ನಾಗೆ ಕೆಲಸ ಮಾಡುತ್ತೆ, ರಾತ್ರಿ ಆದ್ರೆ ಭಯಾನಕ ಶಬ್ದಗಳನ್ನ ಕೊಡುತ್ತೆ. ಅದರ ತೊಂದರೆಯಿಂದ ಹರಿ ಸಿಂಗ್ ಹೊಲಕ್ಕೆ ರೇಡಿಯೋನ ತಗೊಂಡೋಗೋದಿಲ್ಲ. ಆ ರೇಡಿಯೋ ಮನೆಯಲ್ಲೇ ಇರ್ತಿತ್ತು. ಒಂದು ದಿನ ರಾತ್ರಿ ಹರಿ ಸಿಂಗ್ ನ ಪತ್ನಿ ಮಲಗಿದ್ದಾಗ ಆ ರೇಡಿಯೋದಿಂದ ಅದಾಗದೆ ಭಯಾನಕ ಹಾಗೂ ಕಿರ್ಚು ಶಬ್ದ ಕೇಳಿಸುತ್ತೆ. ರಾಧಾ ಗಾಬರಿಯಿಂದ ಎದ್ದೇಳ್ತಾರೆ. ಯಾರಲ್ಲಿ ಯಾರಿದ್ದೀರಾ? ರೇಡಿಯೋ ಆಫ್ ಆಗಿದ್ರು ಎಲ್ಲಿಂದ ಶಬ್ದ ಬರ್ತಿದೆ? ರಾಧಾ ಅದ್ರಲ್ಲಿರೋ ಶೆಲ್ ನ ತೆಗೆದ್ಮೇಲೂ ಕೂಡ ಅದರಿಂದ ಶಬ್ದ ಬರೋದ್ ಮಾತ್ರ ನಿಲ್ಲೋದೇ ಇಲ್ಲ. ಇದನ್ನ ಕೋಲಲ್ಲಿ ಹೊಡೆದು ಮುರ್ದಾಕ್ಬೇಕು. ರಾಧಾ ಕೋಲನ್ನ ತರಕ್ ಹೋದಾಗ ರೇಡಿಯೋನ ಆಂಟನ ಉದ್ದ ಆಗಿ ಅದು ಹಗ್ಗ ತರ ಬದ್ಲಾಗುತ್ತೆ. ಅದು ರಾಧಾ ಕುತ್ಕೆನ ಸುತ್ಕೊಂಡ್ಬಿಡುತ್ತೆ. ಬೆಳಗ್ಗೆ ಹರಿ ಸಿಂಗ್ ಮನೆಗ್ ಬಂದಾಗ ಬಾಗ್ಲನ್ನ ತಡ್ತಾನೆ. ಆದ್ರೆ ಒಳಗಡೆಯಿಂದ ಯಾವುದೇ ಉತ್ತರ ಬರೋದಿಲ್ಲ. ರಾಧಾ, ಬಾಗಿಲ್ ತೆಗಿ. ರಾಧಾ, ಇನ್ನು ಮಲಗಿದ್ಯಾ ಏನು? ಆದ್ರೆ ಸಮಸ್ಯೆ ಮುಗಿಯೋದಿಲ್ಲ. ಏನಾಯ್ತು ಹರಿಯಣ್ಣ, ಅತ್ಗೆ ಸಿಟ್ಟಾಡ್ಕೊಂಡಿದಾರ ಏನು? ಎಷ್ಟ್ ಕಡ್ದ್ರು ಬಾಗ್ಲೇ ತೆಗಿದಿಲ್ಲ. ಸಿಟ್ಟಂತೂ ಮಾಡ್ಕೊಂಡಿಲ್ಲ, ಆದ್ರೆ ವಿಷಯ ಏನಂತ ಗೊತ್ತಿಲ್ಲ. ನೀನ್ ಇಲ್ಲಿಗ್ ಬಂದು ಬಾಗ್ಲು ತೆಗಿಯೋಕೆ ಸಹಾಯ ಮಾಡು. ಹರಿ ಸಿಂಗ್ ಬಾಗ್ಲನ್ನ ಹೊಡೆದು ಒಳಗಡೆ ಹೋದಾಗ ಅಲ್ಲಿ ನೋಡಿದ್ರೆ ರಾಧಾ ಕೆಳಗಡೆ ಬಿದ್ದಿರ್ತಾಳೆ. ಅವಳು ಕುತ್ತಿಗೆ ನೋಡಿದಾಗ ಕಲೆ ಆಗಿರುತ್ತೆ. ಏನಾಯ್ತು ರಾಧಾ, ಯಾರಾದ್ರೂ ಹಗ್ಗದಿಂದ ಕುತ್ತಿಗೆ ಹಿಸ್ಕಿದ್ರಾ? ರೇಡಿಯೋದಲ್ಲಿ ಯಾವ್ದೋ ದೆವ್ವ ಇದೆ, ಅದೇ ನನ್ ಕುತ್ತಿಗೆನ ಹಿಸ್ಕಿದ್ದು. ತುಂಬಾ ಕಷ್ಟಪಟ್ಟು ನನ್ನನ್ನ ನಾನು ಕಾಪಾಡ್ಕೊಂಡಿದ್ದೀನಿ. ಹರಿ ಸಿಂಗ್ ರೇಡಿಯೋನ ತಗೊಂಡು ಕೆಳಗ್ ಬಿಸಾಕ್ತಾನೆ. ಆದ್ರೂ ರೇಡಿಯೋ ಮಾತ್ರ ಮುರ್ದೋಗೋದಿಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡ್ಲಿ ರೇಡಿಯೋ ತಗೊಂಡು? ಮತ್ತೆ ಹರಿ ಸಿಂಗ್ ರೇಡಿಯೋನ ತಗೊಂಡೋಗಿ ನದಿಯಲ್ಲಿ ಬಿಸಾಕ್ತಾನೆ. ತೊಂದ್ರೆ ಈಗ ಹೋಯ್ತು. ಆದ್ರೆ ಸಮಸ್ಯೆ ಮುಗಿಯೋದಿಲ್ಲ. ಆ ದಿನ ರಾತ್ರಿ ಹರಿ ಸಿಂಗ್ ಹೊಲದ ಹತ್ರ ಮಲ್ಕೊಂಡಿದ್ದಾಗ 2 ಗಂಟೆ ರಾತ್ರಿ ಆಕಸ್ಮಿಕವಾಗಿ ಎಚ್ಚರ ಆಗ್ತಾನೆ. ಅಲ್ಲಿ ನೋಡಿದಾಗ ಟೇಬಲ್ ಮೇಲೆ ರೇಡಿಯೋ ಇರುತ್ತೆ. ಆ ರೇಡಿಯೋದಿಂದ ಯಾವ್ದೋ ಹುಡುಗಿ ಅಳೋ ಶಬ್ದ ಕೇಳ್ತಾ ಇರುತ್ತೆ. ನಾನು ರತನ್ನ ಇಷ್ಟಪಟ್ಟೆ ರಾಹುಲ್, ಒಂದು ಸಲ ನನ್ನ ಹತ್ರ ಮಾತಾಡು ನೀನು. ಹರಿ ಸಿಂಗ್ ಆ ಸಮಯದಲ್ಲಿ ರೇಡಿಯೋನ ತಗೊಂಡು ಚಪ್ಪನ್ ಸಿಂಗ್ ಮನೆಗೆ ಹೋಗ್ತಾನೆ. ಚಪ್ಪನ್ ಸಿಂಗ್, ಬಾಗಿಲ್ ತೆಗಿ, ನಾನು ಹರಿ. ಏನಾಯ್ತು ಹರಿ ಇಷ್ಟೊತ್ತಲ್ಲಿ? ಈ ರೇಡಿಯೋ ನಿನ್ಗೆ ಎಲ್ಲಿ ಸಿಕ್ತಂತ ಹೇಳು. ಇದನ್ನ ನಾನು ಗುಲ್ಲು ಗುಜರಿ ಅವನಿಂದ ತಗೊಂಡಿದ್ದೆ. ಹರಿ ಸಿಂಗ್ ಗುಲ್ಲು ಮನೆಗೆ ಹೋಗಿ ಅವನ ಹತ್ರ ಕೇಳ್ತಾನೆ, ಎಲ್ಲಿಂದ ಈ ರೇಡಿಯೋನ ಕೊಂಡ್ಕೊಂಡೆ ಅಂತ. ಈ ರೇಡಿಯೋ ಹಾ, ಸಿಟಿಯಲ್ಲಿ ನನ್ಗೆ ಯಾರೋ ಒಬ್ರು ಹೆಂಗ್ಸು ಕೊಟ್ಟಿದ್ದು ನೆನ್ಪು. ನನ್ನನ್ನ ಹೆಂಗ್ಸ್ ಮನೆದ್ರ ಕರ್ಕೊಂಡು ಹೋಗು. ಹರಿ ಸಿಂಗ್ ಗುಲ್ಲು ಜೊತೆ ಸಿಟಿಯಲ್ಲಿರೋ ಒಂದು ಮನೆಗೆ ಹೋಗ್ತಾನೆ. ಈ ರೇಡಿಯೋ ಅಂತೂ ನನ್ನ ಜೀವನ ಹಾಳು ಮಾಡ್ಬಿಟ್ಟಿದೆ. ವಿಷಯ ಏನಂತ ಹೇಳ್ತೀರಾ? ಇದ್ರಲ್ಲಿ ಬರೋ ಧ್ವನಿ ಯಾರ್ದು ಅಂತ? ಕೊನೆಗೂ ಈ ರೇಡಿಯೋ ಇಲ್ಲಿಗೆ ಬಂತ? ಇದು 5 ವರ್ಷ ಹಿಂದಿನ ಕತೆ. ನಮ್ಮ ಮನೆ ಹತ್ರ ಒಬ್ಳು ಹುಡುಗಿ ಇರ್ತಿದ್ಲು.
ವಿಚಿತ್ರವಾಗಿ ಆಡ್ತಿದ್ಲು. ಇಡೀ ದಿನ ಬುಕ್ ನ ಓದ್ಕೊಂಡು ರೇಡಿಯೋನ ಕೇಳ್ತಾ ಇದ್ಲು. ರೇಡಿಯೋ ಕೇಳಿ ಕೇಳಿ ರೇಡಿಯೋ ಜಾಕಿ ಮೇಲೆ ಪ್ರೀತಿ ಹುಟ್ಟಿತು. ರೇಡಿಯೋ ಜಾಕಿ ಅಂದ್ರೆ ಆ ರೇಡಿಯೋದಲ್ಲಿ ಮಾತಾಡೋರಲ್ವಾ? ಒಂದು ದಿನ ರೇಡಿಯೋದಲ್ಲಿ ರೇಡಿಯೋ ಜಾಕಿ ಜೊತೆ ಫೋನ್ ಮಾಡೋ ಕಾರ್ಯಕ್ರಮ ನಡೀತಿತ್ತು. ಆ ಹುಡುಗಿ ಪ್ರೋಗ್ರಾಮ್ಗೆ ಕಾಲ್ ಮಾಡಿ ಅವಳ ಮನ್ಸಿನ ಮಾತು ಹೇಳಿದಾಗ ರೇಡಿಯೋ ಜಾಕಿ ಕಾಲ್ ಅನ್ನ ಕಟ್ ಮಾಡ್ದ. ಆ ಹುಡುಗಿ ಮನ್ಸು ಹೊಡೆದೋಗಿ ಫ್ಯಾನ್ಗೆ ಹಗ್ಗ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಂಡ್ಲು. ಆವತ್ತಿನಿಂದ ಅವಳ ಆತ್ಮ ಈ ರೇಡಿಯೋ ಒಳಗೋಗಿ ದಿನ ಕಿರ್ಚೋದು ಅಳೋ ಶಬ್ದ ಮಾಡ್ತಿರ್ತಾಳೆ. ಈ ರೇಡಿಯೋನ ನೀವು ಆ ಕೋಣೆಯಲ್ಲೇ ಇಟ್ಟರೆನೆ ಒಳ್ಳೇದು. ಆ ಹುಡುಗಿ ಎಲ್ಲಿದ್ಲಲ್ವಾ ಅಲ್ಲೇ, ಯಾಕಂದ್ರೆ ಈ ರೇಡಿಯೋ ಹೊರಗಡೆ ಹೋದ್ರೆ ತುಂಬಾ ಜನರಿಗೆ ಸಮಸ್ಯೆ ಆಗುತ್ತೆ. ಆ ಹೆಂಗಸು ಆ ರೇಡಿಯೋನ ಅವಳ ಕೋಣೆಗೆ ಹಾಕ್ತಾಳೆ. ಆಮೇಲೆ ಆ ಕೋಣೆನ ಶಾಶ್ವತವಾಗಿ ಮುಚ್ಚಿಬಿಡ್ತಾಳೆ. ಇದು 1975 ಕತೆ. ರಂಜನ್ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ತಂದೆ ತಾಯಿ ನೀಲಮ್ಮನ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ರು. ಸ್ವಲ್ಪ ದಿನಗಳ ಹಿಂದೆ ಪ್ರಿಯಾ ಅನ್ನೋ ಒಂದು ಹುಡುಗಿ ಜೊತೆ ಅವನು ಮದ್ವೆ ಆಗತ್ತೆ. ಆಮೇಲೆ ಅವನು ಮತ್ತೆ ಸಿಟಿಗ್ ಬಂದ್ಬಿಡ್ತಾನೆ. ಒಂದಿನ ಅವನು ಆಫೀಸಿಂದ ತುಂಬಾ ಲೇಟ್ ಆಗಿ ರೂಮಿಗ್ ವಾಪಸ್ ಹೋಗ್ತಿದ್ದ. ಇವತ್ತಂತೂ ತುಂಬಾನೇ ಲೇಟ್ ಆಗಿ ಹೋಯ್ತು. ಪ್ರಿಯಾ ವಾಪಸ್ ಬಂದ್ಮೇಲೆ ಈ ತರ ಲೇಟ್ ನೈಟ್ ಪಾರ್ಟಿಗಳನ್ನ ಮಾಡೋದೆಲ್ಲ ನಿಂತು ಹೋಗುತ್ತೆ. ಸ್ವಲ್ಪ ದೂರದಲ್ಲೇ ಅಷ್ಟು ಕತ್ಲಲ್ಲಿ ಅವನಿಗೊಂದು ನೆರಳು ಕಾಣಿಸತ್ತೆ. ರಂಜನ್ ಇನ್ನು ಜೋರಾಗಿ ನಡೆಯಕ್ ಶುರು ಮಾಡ್ತಾನೆ. ಸ್ವಲ್ಪ ದೂರದಲ್ಲೇ ಅವನ ಅಡ್ಡಕ್ಕೆ ಒಂದು ಕಪ್ಪು ಬೆಕ್ಕು ಬಂದ್ಬಿಡತ್ತೆ. ಈ ಬೆಕ್ಕೆಲಿಂದ ಬಂತು? ಆ ಬೆಕ್ಕಿನ ಕಣ್ಣು ಫಳಫಳ ಅಂತ ಹೊಳಿಯತ್ತೆ, ಮತ್ತದು ಆ ರಂಜನ್ನ ಹಿಂಬಾಲಿಸ್ಕೊಂಡು ಹೋಗತ್ತೆ. ರಂಜನ್ ಯಾವಾಗ ಹಿಂದೆ ತಿರುಗಿ ನೋಡ್ತಾನೋ ಆಗ ಆ ಬೆಕ್ಕು ಮಾಯಾಗೋಗತ್ತೆ. ಅಯ್ಯೋ, ಇವಾಗ ತಾನೇ ಇಲ್ಲೇ ಇತ್ತು, ಗೊತ್ತಿಲ್ಲ ಏನಾಗ್ತಿದೆ ಅಂತ. ರಂಜನ್ ಮುಂದೆ ತಿರುಗಿ ನೋಡುದ್ ಕೂಡ್ಲೇ ಆ ಬೆಕ್ಕು ಒಂದು ಸುಂದರವಾದ ಹುಡುಗಿ ರೂಪನ ಧಾರಣೆ ಮಾಡತ್ತೆ. ರಂಜನ್ ಅವಳ ಸೌಂದರ್ಯನ ನೋಡ್ಕೊಂಡು ನಿಂತು ಬಿಡ್ತಾನೆ. ಯಾರು ನೀವು? ಇಷ್ಟ ಹೊತ್ ರಾತ್ರಿಯಲ್ಲಿ ನೀವೊಬ್ರೇ ಇಲ್ಲಿ ಏನ್ ಮಾಡ್ತಿದ್ದೀರಾ? ನನ್ನ ಹೆಸರು ಮಾಯಾ, ನಾನು ಇಲ್ಲಿಗೆ ಹೊಸಬ್ಳು. ನನಗೆ ಸಹಾಯ ಮಾಡ್ತೀರಾ ನೀವು ಪ್ಲೀಸ್? ಎಷ್ಟು ಚೆನ್ನಾಗಿದ್ದಾಳೆ ಇವಳು, ಇಷ್ಟೊಂದು ಸುಂದರವಾದ ಹುಡುಗಿನ ನಾನು ನನ್ನ ಜೀವನದಲ್ಲೇ ನೋಡಿಲ್ಲ. ಮಾಯಾ ತನ್ನ ಸೌಂದರ್ಯದಿಂದ ರಂಜನ್ ಮನ್ಸನ್ನ ಗೆದ್ದು ಬಿಡ್ತಾಳೆ. ಅವನು ಅವಳಿಗೆ ಹೇಳ್ತಾನೆ, ಏನ್ ಸಹಾಯ ಬೇಕು ನಿಮ್ಗೆ? ಅದು ನನಗೆ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದ್ರೆ ನಿಮ್ಮಿಂದ ತುಂಬಾ ಸಹಾಯ ಆಗತ್ತೆ. ಅಯ್ಯೋ, ಇದೇನಾದ್ರೂ ಕೇಳೋ ಪ್ರಶ್ನೆನಾ? ಇದು ನನ್ನ ಕರ್ತವ್ಯ ಆಗಿದೆ, ನೀವು ಬನ್ನಿ, ನಾನ್ ನಿಮ್ಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ. ನೀವೊಂದ್ ಸ್ವಲ್ಪನೂ ಹೆದರೋ ಅವಶ್ಯಕತೆನೆ ಇಲ್ಲ. ಧನ್ಯವಾದ. ನಿಮ್ಮ ಹೆಂಡತಿಗೇನು ತೊಂದರೆ ಆಗೋದಿಲ್ವಾ? ಇಲ್ಲ ಇಲ್ಲ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಮಾಯಾನ ರಂಜನ್ ಅವನ್ ಮನೆ ಕರ್ಕೊಂಡು ಹೋಗ್ತಾನೆ. ರಂಜನ್ ದೃಷ್ಟಿ ಮಾಯಾ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಅವನೇ ಮಾತನ್ನ ಶುರು ಮಾಡ್ತಾನೆ. ನೀವು ಈ ಸಿಟಿಗೆ ಯಾತಕ್ಕೋಸ್ಕರ ಬಂದಿದ್ದೀರಾ? ನಾನು ಹರಿಪುರ್ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದೆ. ಇವತ್ತಿಂದ ಒಂದ್ ವರ್ಷದ ಹಿಂದೆ ನನ್ಗೆ ಒಂದ್ ಹುಡುಗನ್ ಮೇಲೆ ಪ್ರೀತಿ ಹುಟ್ಟಿತು. ಅವನ್ ಹೆಸರು ರೋಹನ್. ಅವನು ಇಲ್ಲೇ ವಾಸ ಮಾಡ್ತಾನೆ. ಅವನ್ ನನಗೆ ಹೇಳ್ದ ನನ್ನ ಮದ್ವೆ ಮಾಡ್ಕೊಳಕ್ಕೆ ಖಂಡಿತ ಬರ್ತೀನಿ ಅಂತ. ಆದ್ರೆ ಅವನು ಬರ್ಲಿಲ್ಲ. ನಾನು ಅವನಿಗೋಸ್ಕರ ಕಾಯ್ತಾನೆ ಇದ್ದೆ. ಸ್ವಲ್ಪ ದಿನಗಳ ಹಿಂದೆ ನನಗೆ ಗೊತ್ತಾಯ್ತು, ಅವನು ನನಗೆ ಮೋಸ ಮಾಡ್ತಿದ್ದ. ಅವನಿಗೆ ಬೇರೆ ಯಾರ ಜೊತೆನೋ ಮದ್ವೆ ಆಗೋಗಿತ್ತು. ನನ್ಗದನ್ನ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನನ್ನ ಹುಡ್ಕೊಂಡು ಇದೇ ಊರಿಗೆ ಬಂದಿದ್ದೀನಿ. ವಿಷಯ ತಿಳಿದು ತುಂಬಾ ಬೇಜಾರಾಯ್ತು. ನೀವು ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವರಿಬ್ರು ಅಲ್ಲಿಂದ ಮನೆಗೆ ಬರ್ತಾರೆ. ರಂಜನ್ ಬಾಗಿಲನ್ನ ಮುಚ್ಚುತ್ತಾನೆ. ಮತ್ತವನು ಮಾಯಾನ ನೋಡ್ತಾನೆ. ಅವಳು ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ನೀವು ನಿಜವಾಗ್ಲೂ ತುಂಬಾ ಸುಂದರವಾಗಿದ್ದೀರಾ ಮಾಯಾ ಅವ್ರೆ. ಆದ್ರೆ ನೀವು ನನ್ನ ಹತ್ರ ತುಂಬಾ ದೊಡ್ಡ ಸುಳ್ಳು ಹೇಳಿದ್ರಿ ರಂಜನ್. ಇದೇನ್ ಹೇಳ್ತಿದ್ದೀರಾ ಮಾಯಾ? ನೀವ್ ನನ್ಗೆ ಸುಳ್ಳು ಹೇಳಿದ್ರಿ, ನಿಮ್ಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ. ಇದೇನ್ ಹೇಳ್ತಿದ್ದೀರಾ? ನೀವ್ ಎಲ್ಲ ಗಂಡಸರು ಒಂದೇ ತರ ಇರ್ತೀರ. ರೋಹನ್ ನನ್ಗೆ ಮೋಸ ಮಾಡ್ದ, ಆಗ ನಿಮಗ್ ಗೊತ್ತಾ ನಾನ್ ಏನ್ ಮಾಡ್ದೆ ಅಂತ? ಆತ್ಮಹತ್ಯೆ. ಆಮೇಲೆ ನಾನು ಅವನನ್ನು ಸಾಯಿಸ್ಬಿಟ್ಟೆ. ಆಮೇಲೆ ನಾನು ಯಾರೆಲ್ಲ ಮೋಸ ಮಾಡ್ತಾರೋ ಅವರನ್ನೆಲ್ಲ ಸಾಯಿಸ್ಬಿಡ್ತೀನಿ. ರಂಜನ್ ಇದನ್ನ ಕೇಳಿ ಭಯ ಪಡ್ತಾನೆ. ಯಾರ್ ನೀನು? ಹೋಗು ನನ್ನ ಮನೆಯಿಂದ. ಆ ಭೂತ ಹಿಂದೆ ತಿರುಗಿ ನೋಡತ್ತೆ. ಅವಳ ಸುಂದರವಾದ ಮುಖ ಭಯಂಕರ ರೂಪಕ್ಕೆ ತಿರ್ಕೊಂಡಿರತ್ತೆ. ಕಣ್ಣು ಕೆಂಪುಗಿರತ್ತೆ, ಹಲ್ಲು ಉದ್ದ ಇರತ್ತೆ, ಕೂದ್ಲು ಹರಡಿರತ್ತೆ. ಅದು ಕೋಪದಲ್ಲಿ ರಂಜನ್ನ ನೋಡ್ತಿರತ್ತೆ.
ರಂಜನ್ ಹೆದರುಕೊಂಡು ಅಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಮಾಯಾ ತನ್ನ ಮಾಯದಿಂದ ಆ ಬಾಗಿಲಿಗೆ ಕರೆಂಟಿನ ಪರ್ದೆ ಮಾಡಿಬಿಡ್ತಾಳೆ. ಯಾವಾಗ ರಂಜನ್ ಆ ಬಾಗಿಲನ್ನ ಮುಟ್ಟುತ್ತಾನೋ ಅವನಿಗೆ ತುಂಬಾ ಜೋರಾಗೆ ಕರೆಂಟ್ ಹೊಡೆಯತ್ತೆ. ಅವನಲ್ಲೇ ನೆಲಕ್ ಬಿದ್ದು ಹೋಗ್ತಾನೆ. ನನ್ನಿಂದ ತಪ್ಪಿಸ್ಕೊಂಡ್ ಎಲ್ಲಿ ಓಡೋಕ್ಯ ಮೋಸಗಾರ, ನನ್ನ ಸೌಂದರ್ಯ ನೋಡಿ ನನ್ನನ್ನ ಮನೆ ಕರ್ಕೊಂಡ್ ಬಂದಿದ್ದೆ ಅಲ್ವಾ, ಈಗ ನೋಡು ನನ್ನ. ಆ ರೂಮಿನ ವಾತಾವರಣ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ. ಎಲ್ಲಾ ಕಡೆ ಕತ್ತಲು. ರಂಜನ್ಗೆ ತುಂಬಾ ಭಯ ಆಗತ್ತೆ. ನನ್ನನ್ ಬಿಟ್ಬಿಡು, ಇನ್ ಮುಂದೆ ನಾನು ಈ ತರ ಮಾಡೋದೇ ಇಲ್ಲ, ನನ್ನನ್ನ ಹೋಗಕ್ ಬಿಡು. ನಿನ್ನಂಥವ್ರನ್ನ ಖಂಡಿತವಾಗ್ಲೂ ನಾನು ಯಾವತ್ತಿಗೂ ನಂಬೋದಿಲ್ಲ. ನೀನ್ ಇವತ್ತು ಸಾಯ್ಲೇಬೇಕು. ಮಾಯಾ ರಂಜನ್ ಕುತ್ತಿಗೆಗೆ ತನ್ನ ಚೂಪಾದ ಹಲ್ಲಿಂದ ಕಚ್ಚುತ್ತಾಳೆ. ಪಾಪ ರಂಜನ್ ನೋವಿಂದ ಒದ್ದಾಡ್ತಿರ್ತಾನೆ. ಅವನ ದೇಹದಿಂದ ತುಂಬಾ ರಕ್ತ ಹೋಗಿ ನೆಲದಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ. ಮಾರನೆ ದಿನ ರಾತ್ರಿ ತನ್ನ ಸುಂದರವಾದ ರೂಪನ ಧಾರಣೆ ಮಾಡಿ ತನ್ನ ಮುಂದಿನ ಬೇಟೆಗಾಗಿ ಹೊರಡ್ತಾಳೆ.